ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತೇ ಇಲ್ಲಿ ನಾನು ಪಡ್ ಮಾಡೋಕ್ಕೆ ರೆಡಿ ಮಾಡಿಕೊಂಡಿದ್ದೆ. ನಿನ್ನೆ ಇದು ಚಟ್ನಿಗೆ ನೋಡಿ, ಚಟ್ನಿಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆ, ಸ್ವಲ್ಪ ಪುಟಾಣಿ ಬೇಳೆ ಮತ್ತು ಹೊಳ್ಳಿ ಉಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಿಟ್ಟು ನೋಡ್ಬೋದು ಯಾವ ರೀತಿ ನೆನೆದಿದೆ ಅಂತ. ನಾನು ಬೆಳಗ್ಗೆ ನೆನೆ ಹಾಕಿ ಸಾಯಂಕಾಲ ರುಬ್ಬಿ ಇಟ್ಟಿದ್ದೆ, ತುಂಬ ಚೆನ್ನಾಗಿ ನೆನೆದಿದೆ. ಬನ್ನಿ ಇವಾಗ ಪಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೆಳಗ್ಗೆ ನಾಷ್ಟ ಇದನ್ನೇ ಮಾಡ್ತಾಯಿದ್ದೀನಿ. ಇದು ನೋಡಿ, ಇವತ್ತೇ ಎಲ್ಲಿ ಹೊರಗಡೆ ಹೋಗೋದಿದೆ, ಅದಕ್ಕೋಸ್ಕರ ನಾಷ್ಟ ಅಷ್ಟು ಮಾಡಿದೆ. ಇದು ನೋಡಿ, ಇಷ್ಟು ಹೋಗೋದಿಲ್ಲ, ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಅಂತ ಬೆಳಗಿನ ನಾಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಬೇರೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಅಂದರೆ ಉಪ್ಪು ಹಾಕಬೇಕಲ್ವ, ಎಲ್ಲದಕ್ಕೂ ಹಾಕೋದು ಬೇಡ ಅಂತ ಬೇರೆ ಒಂದು ಅಗ್ರಿ ತೆಗೆದಿಟ್ಕೋತಾ ಇದ್ದೀನಿ ನಾನು. ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡಿ. ಇಲ್ಲಿ ನೋಡಿ, ಚಟ್ನಿ ರೆಡಿ ಆಯಿತು. ಇನ್ನು ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇದು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಾಡ್ಕೋಬೇಕು. ತಿಳು ಮಾಡಿಕೊಂಡ್ರೆ ಈಸಿಯಾಗಿ ಜಾರುತ್ತೆ ಬಿಟ್ಟು ನೋಡಿ. ತುಂಬ ಚೆನ್ನಾಗಿ ಆಗ್ತಾವ ಫ್ರೆಂಡ್ಸ್. ಇದಕ್ಕೆ ನಾನು ಅಕ್ಕಿನೇ ಮತ್ತು ರೇಷನ್ ಅಕ್ಕಿ ಮತ್ತು ಹೊಳ್ಳಿ ಉದ್ದಿನ ಬೇಳೆ, ಸ್ವಲ್ಪ ಕಡ್ಲಿಬೇಳೆ ಮತ್ತು ಹೊಳ್ಳಿ ಸ್ವಲ್ಪ ಮೆಂತೆ ಹಾಕಿ ನೆನೆ ಹಾಕಿಟ್ಟಿದ್ದೆ ಮಾರ್ನಿಂಗ್. ಆಮೇಲೆ ಸಾಯಂಕಾಲ ಅದನ್ನು ಮಿಕ್ಸಿಗೆ ಹಾಕಿ ತೆಗೆದಿದ್ದೆ. ಅದು ನಿನ್ನೆ ಅಂತ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ನೋಡಿ, ಇವಾಗ ಹಂಚ್ಕಾದಿದೆ. ಸ್ಟಾರ್ಟಿಂಗಲ್ಲಿ ರೌಂಡ್ ಸೇಪು ಹಾಕ್ಕೋಬೇಕು, ಸೆಂಟ್ರಲ್ಲಿ ಹಾಕಿದರೆ ಜಲ್ದಿ ಬೆಂದ್ಬಿಡ್ತವೆ, ಅದಕ್ಕೋಸ್ಕರ ಸುತ್ತಲೂ ಫಸ್ಟ್ ಹಾಕಿ ಆಮೇಲೆ ನಡುವೆ ಹಾಕಬೇಕು. ಇದೊಂದು ಟಿಪ್ಸು, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮಿದು ಬೇಕಂತಂದರೆ ಇದೇ ಇದಕ್ಕೇನೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಮಾಡಿಕೊಂಡ್ರೆ ಮಿದುವಾಗಿ ಬರುತ್ತೆ, ಅದೇನು ಇದಿಲ್ಲ. ಇದು ಎರಡಕ್ಕೂ ಬರುತ್ತೆ, ಅಂದರೆ ನೀವು ಪಡ್ಡು ಮಾಡ್ಕೋಬೋದು ಮತ್ತು ಏನಂದರೆ ದಾಸಿಯನ್ನು ಮಾಡ್ಕೋಬೋದು. ಅಷ್ಟು ನೀವು ಅಷ್ಟು ಚೆನ್ನಾಗಿ ಹದ ಆಗಿರುತ್ತೆ ಹಿಟ್ಟು ನೋಡ್ಬೋದು. ನೀವು ಸೆಂಟ್ರಲ್ಲಿ ಜಲ್ದಿ ಬಿಸಿಯಾಗಿಬಿಡುತ್ತೆ ತವ, ಅದಕ್ಕೋಸ್ಕರ ಆಮೇಲೆ ಸೆಂಟ್ರಲ್ಲಿ ಹಾಕಬೇಕು. ಇವಾಗ ಹುಚ್ಚಿಡ್ತೀನಿ, ಸ್ಟೀಮಲ್ಲಿ ಬೇಯಬೇಕು ನೋಡಿ. ಈಗ ಆಗಿದೆ, ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ತಿರುವಿ ಹಾಕ್ತೀನಿ. ಇದು ಇವತ್ತಿಂದು ಬೆಳಗಿನ ನಾಷ್ಟ ನೋಡ್ಬೋದು. ಇಲ್ಲಿ ಇಲ್ಲಿ ನೋಡಿ, ತಿರುವಿ ಹಾಕ್ತಾ ಇದ್ದೀನಿ ಎಷ್ಟು ಕೆಂಪಾಗಿ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಈ ಥರ ಇಷ್ಟ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ಬೋದು. ಹಾಗೆ ಬ್ಲಾಗ್ನ ಕಂಟಿನ್ಯೂ ನೋಡ್ತಾ ಹೋಗಿ, ಸಾಯಂಕಾಲ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನೀವು.
ನಾವು ಒಂದು ಕಡೆ ಫಂಕ್ಷನಿಗೆ ಹೋಗಿದ್ವಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನೀಗ ಯಾವ ಫಂಕ್ಷನು ಎಲ್ಲಿ ಏನಂತ ಗೊತ್ತಾಗುತ್ತೆ. ಇದು ನೋಡಿ ಪಟ್ ರೆಡಿ ಆಯಿತು. ಇವಾಗ ನಾನು ಫಂಕ್ಷನ್ಗೆ ಹೋಗೋಕ್ಕೆ ರೆಡಿಯಾಗಿ ಹಾಕ್ತಾ ಇದ್ದೀನಿ. ಇಲ್ಲಿ ಮಾಯಿಶ್ಚರೈಸ್ ಕ್ರೀಮಿಗೆ ಸ್ವಲ್ಪ ಬಿ ಬಿ ಕ್ರೀಮ್ ಹಾಕಿ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫೇಸ್ ವಾಶ್ ಮಾಡಿಕೊಂಡೆ, ನೀವು ಕುತ್ಕೊಳ್ಳೋ ಫೇಸ್ ವಾಶಿಂದ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ಮಾಯಿಶ್ಚರೈಸ್ ಕ್ರೀಮಿಗೇ ಒಂದು ಸ್ವಲ್ಪ ಬಿ ಬಿ ಕ್ರೀಮ್ ಹಾಕಿ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಯಾವುದೋ ಅಷ್ಟು ಮತ್ತು ಬೇರೆ ಯೂಸ್ ಮಾಡಲ್ಲ. ಅಲ್ಲಿ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿದೆ ನೋಡಿ. ಕಂಟಿನ್ಯೂ ಆಗಿ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ಲು, ಆಕೆ ಜೊತೆ ಮಾತಾಡ್ತಾ ಮೇಕಪ್ ಮಾಡ್ಕೋತಾ ಇದ್ದೀನಿ. ಫೈನಲ್ ಲುಕ್ಕು ಯಾವ ರೀತಿ ಬರುತ್ತೆ ಅಂತ ಫೋಟೋ ಹಾಕ್ತೇನೆ ನಿಮಗೆ ನೋಡಿ. ಫೋಟೋ ಅರ್ಜೆಂಟ್ನಲ್ಲಿ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ, ನಿಮಗೆ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ಮತ್ತು ಫಂಕ್ಷನಲ್ಲಿ ನೋಡ್ಬೋದು ನೀವು ನಾನು ಮೇಕಪ್ಪಿನ ಫಿನಿಶ್ ಹೇಗಿರುತ್ತೆ ಅಂತ. ಇವಾಗ ನೋಡಿ, ಕೆಲವೊಬ್ಬರಿಗೆ ಬಿ ಬಿ ಕ್ರೀಮ್ ಡೈರೆಕ್ಟಾಗಿ ಹಚ್ಚಿದರೆ ಅಪ್ಲೈ ಆಗೋದಿಲ್ಲ, ಅಂದರೆ ಒಂಥರ ಡ್ರೈ ಡ್ರೈ ಆಗಿರುತ್ತೆ, ಅದು ಸೆಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಏನು ಮಾಡಬೇಕಪ್ಪ ಅಂತಂದರೆ, ಮಾಯಿಶ್ಚರೈಸ್ ಕ್ರೀಮ್ ಒಳಗೆ ಒಂದು ಡ್ರಾಪ್ ಬಿ ಬಿ ಕ್ರೀಮನ್ನು ಅಪ್ಲೈ ಮಾಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಸರಿ, ತುಂಬ ಚೆನ್ನಾಗಿ ಮುಖಕ್ಕೆ ಅಂದರೆ ಫೇಸ್ಗೆ ಸ್ಕಿನ್ಗೆ ಹೊಂದ್ಕೊಳ್ಳುತ್ತೆ ನೋಡ್ಬೋದು. ನಾನು ಓನ್ಲಿ ಮಾಯಿಶ್ಚರೈಸ್ ಕ್ರೀಮು ಮತ್ತು ಬಿ ಬಿ ಕ್ರೀಮನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡಿದ್ದು. ಮೇಗೆ ಅದಕ್ಕೆ ಪೌಡ್ರ್ ಆಯಿತು, ಕಾಂಪ್ಯಾಕ್ಟ್ ಆಯಿತು, ಏನೂ ನಾನು ಅಪ್ಲೈ ಮಾಡಿಲ್ಲ. ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಡುತ್ತೆ, ಇಲ್ಲಿ ನೋಡ್ಬೋದು. ನೋಡಿ ಲಾಸ್ಟಿಗೆ ಇಲ್ಲಿ ನೋಡಿ ಫೈನಲ್ ಲುಕ್ ಇದು ಕಾಣಿಸ್ತಾ ಇದ್ದಲ್ವ. ನಾನು ಮತ್ತು ನನ್ನ ಜೊತೆ ನಮ್ಮ ಫ್ರೆಂಡು, ಇವರು ಅಕ್ಕಮ್ಮ ಅಂತೇಳಿ, ಅವರು ಲಕ್ಷ್ಮೀ ಮೇಡಮ್ ಅಂತೇಳಿ ನಮ್ಮ ಫ್ರೆಂಡು, ಎಲ್ಲರೂ ಕೂಡಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಇದು ಫಂಕ್ಷನ್ ಹಾಲ್ಗೆ ಬಂದ್ವಿ ನಾವೀಗ. ಇಲ್ಲಿ ನೋಡಿ ಈ ಪುಟ್ಟಿದು ಅಂದರೆ ಅಪೇಕ್ಷಾ ಅಂತೇಳಿ ಇವಳದು ಪುಟದಡ್ಡಿ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ. ಇವರು ಅವರ ತಾಯಿ, 4 ವರ್ಷದ ಪುಟದಡ್ಡಿ ಫಂಕ್ಷನ್ನು. ಎಲ್ಲೆಲ್ಲಿ ಹೇಗೆ ಅಂತಾರೋ ಗೊತ್ತಿಲ್ಲ, ಬಟ್ ಪುಟದಡ್ಡಿ ಅಂತ ಇದು ನೋಡ್ಬೋದು. ಅಲ್ಲಿ ಫಂಕ್ಷನಿಗೆ ಅಂತೇಳಿ ಅರೇಂಜ್ಮೆಂಟ್ ಮಾಡಿದ್ದು. ಇಲ್ಲಿ ನೋಡಿ ದೂರಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ.
ತಿಳ್ಕೊಳ್ತೀನಿ. ಯಾವ ಊರಿಂದ ನೋಡ್ತಾ ಇದ್ದೀರಾ ನೀವು, ನಿಮ್ಮ ಊರ ಕಡೆ ಇದು ಫಂಕ್ಷನ್ಗೆ ಏನೇನು ಅಂತ ಕರೀತಾರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ. ನಾನು ಆರ್ತಿ ಮಾಡ್ತಾ ಇದ್ದೀನಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ, ತುಂಬ ಕ್ಯೂಟ್ ಆಗಿದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹುಡುಗಿ, ತುಂಬ ಕ್ಯೂಟಾಗಿದೆ. ಇಲ್ಲಿ ನಾವು ಊಟಕ್ಕೆ ಬಂದ್ವಿ, ಊಟಕ್ಕೆ ಇಲ್ಲಿ ನಾವು ಹಾಕ್ಕೊಂಡಿದ್ದು ಇಲ್ಲಿ ನೋಡಿ ತೋರಿಸ್ತೀನಿ ತಟ್ಟೆನ, ಜೋಳದ ರೊಟ್ಟಿ ಮತ್ತು ಹೊಳಿ ಮೊಸರಿ. ಇದು ಊಟ ಆದಮೇಲೆ ಸ್ಟೇಜ್ ಮಾಡಿ